ನಾನು ಹೋರಾಟಕ್ಕೆ ಇಳಿದಾಗಲೇ ಈ ಶಬ್ದ ಹೇಳಿದ್ದೆ, ನನ್ನ ಪಕ್ಷ ಇರಲಿ ಮತ್ತೊಂದು ಪಕ್ಷ ಇರಲಿ, ಕೊಯಂಬತ್ತೂರಲ್ಲಿ ಒಂದು ಎಂಟರ್ ಡ್ಯಾಮ್ ಹಾಳಾದ್ದಕ್ಕೆ ನಾನೇ ಯಾಕೆ ಪಕ್ಷ ಅಂತೇಳಿ ಹೊತ್ಕೊಳ್ಳಿ ಅವನನ್ನು, ಅಲ್ಲಿಗೊಂದು ನೀರಿಗೋಸ್ಕರ ಅದನ್ನು ಮಾಡಲಿಕ್ಕೆ ಹೋದಾಗ ಅದನ್ನು ಹಾಳು ಮಾಡಿ ನಾನೇ ಯಾಕೆ ಪಕ್ಷ ಅಂತೇಳಿ ಹೊತ್ಕೊಳ್ಳಿ. ನಾನು 14 ಎಂಟರ್ ಡ್ಯಾಮ್ ಲಿಸ್ಟ್ ಮಾಡಿದ್ದೇನೆ, ಉನ್ನತ ಮಟ್ಟದ ತನಿಖೆ ಕೇಳಿದ್ದೇನೆ, ಅದರಲ್ಲಿ ಹಿಂದೋಗೋ ಪ್ರಶ್ನೆ ಇಲ್ಲ. ಅವರು ವಾಪಸ್ ಕಟ್ಟಿಕೊಡ್ಲಿಬೇಕಿದ್ರೆ ನಾನು ಅದರಲ್ಲಿ ಹಿಂದೋಗೋ ಪ್ರಶ್ನೆ ಇಲ್ಲ. ಸೊ ಚುನಾವಣೆ ನಂತರ ಆ ಸಮಿತಿ ವಾಪಸ್ ಬರುವ ಡೇಟ್ ಎಲ್ಲ ನಿಶ್ಚಯ ಆಗಿದೆ, ಅದು ಹೋರಾಟ ಕಂಟಿನ್ಯೂ ಆಗಿದೆ. ಹೋರಾಟ ಕೊಟ್ಟದ್ದು ನಾನು ಅನ್ನುವಂಥ ಒಂದು ಪ್ರೀತಿ ವಿಶ್ವಾಸ ಇರಲಿ, ನನಗೆ ಹಿಂದೋಗೋದು ಅಭ್ಯಾಸ ಇಲ್ಲ, ಹಾಗಾಗಿ ಮಾಡ್ತೇವೆ ಅದನ್ನು. ತುದಿ ಮುಟ್ಟಿಸ್ತೇವೆ. ನನಗೆ ಸ್ಪಷ್ಟತೆ ಇದೆ, ಯಾವಾಗ ನಾನು ವೆಂಟೆ ಡ್ಯಾಮ್ ಹಗರಣ ಮುಟ್ಟಿದೆ, ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ, ಆಗ ಇದೆಲ್ಲ ಸೃಷ್ಟಿಯಾದದ್ದು. ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದೆ, 50-50 ಎಕರೆ, 100-100 ಎಕರೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆದ ತುಂಬ ಕಡೆ ಇತ್ತು. ನಾನು ಯಾವಾಗ ಅದನ್ನು ಡಿಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಎದುರುಗಡೆ ಅಲರ್ಟ್ ಆದರು. ವೆಂಟೆ ಡ್ಯಾಮ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ನಮ್ಮ ಪಕ್ಷದವರಿರಲಿ ಹೊರಗಡೆಯವರಿರಲಿ, ಭ್ರಷ್ಟಾಚಾರ ಬೈಂದೂರಿನಲ್ಲಿ ನಡಿಬಾರ್ದು ಅಂತ ಹೇಳಿದೆ, ಆಗ ತುಂಬ ಜನ ಒಗ್ಗಟ್ಟಾದರು. ಅದ್ರ ನಂತರ ಶುರುವಾಯಿತು ನಮ್ಗೆ ಆಪಾದನೆಗಳು. ಅಲ್ಲಿವರಿಗೆಲ್ಲ ಪಾಪದ ಒಳ್ಳೆ ತೊಂದರೆ ಇಲ್ಲ ಅಂತ ಹೇಳಿದರು, ಹೋರಾಟ ಕೇಳಿದಾಗ ಬೇಡ ಅಂತ ಇತ್ತು ನಿಮಗೆ. ಆದರೆ ಹೋರಾಟ ಮಾತ್ರ ನಿಲ್ಲುವುದಿಲ್ಲ. ಒಂದು ಸಾತ್ವಿಕ, ಒಂದು ಸೃಜನಶೀಲ, ಒಂದು ಒಳ್ಳೆ ಒಂದು ಸಮೃದ್ಧದ ರಾಜಕಾರಣವನ್ನು ಮಾಡುವ, ಸಂಘರ್ಷದ ರಾಜಕಾರಣಕ್ಕೆ ಕರಿಬೇಡಿ, ಮತ್ತು ಉಳಿದಂತೆ ಎಲ್ಲವೂ ಚೆನ್ನಾಗಿ ಹೋಗಲಿ, ಎಲ್ರಿಗೂ ದೇವರ ಆಶೀರ್ವಾದ ಇರಲಿ. ಸೊ ಯಾರಿಗೂ ಸಹಿತ ತೊಂದರೆ ಆಗದ ರೀತಿಯಲ್ಲಿ ರಾಜಕೀಯ ಮಾಡುವ, ಅವರವರ ಸಿದ್ಧಾಂತಕ್ಕೋಸ್ಕರ ಅವರವ್ರ ಪಕ್ಷದಲ್ಲಿರ್ತಾರೆ. ಅದನ್ನು ಮೀರಿ ತೊಂದರೆ ನೀವು ಯಾರು ಲೀಡ್ರ್ಗಳಿಗೆ ಮಾಡಿಕೊಂಡಿಲ್ಲ, ಲೀಡ್ರ್ ಕಚ್ಚಾಡಲಿಲ್ಲ, ನನಗೆ ತಾಗಲಿಲ್ಲ, ಸಣ್ಣ ಸಣ್ಣ ಪಾಪದ ಕಾರ್ಯಕರ್ತರಿ ತಾಗಿದ್ರಿ. ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಒಂದು 2 ಸರ್ತಿ ಕೊಟ್ಟೆ, ಆಮೇಲೆ 1-2 ಸರ್ತಿ ತಾಗಿದೆ. ಅದರ ನಂತರ ಈ ಭಾಗದಲ್ಲಿ ಅದು ಕಮ್ಮಿಯಾಗಿದೆ. ಈಗ ಒಣಸೆ ಸಿದ್ದಾಪುರ ಭಾಗದಲ್ಲಿ ಶುರುವಾಗಿದೆ, ನೋಡ್ತೇನೆ ಮಾಡ್ತೇನೆ ನಿನ್ನ ವ್ಯವಹಾರ ನಿಲ್ಲಿಸ್ತೇನೆ ಅಂತ. ಇದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ, ಇದನ್ನು ತಕ್ಷಣಕ್ಕೆ ನಿಲ್ಲಿಸಿ. ನಾನು ಮಾತ್ರ ನೀವು ವಾರ್ನಿಂಗ್ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಹೆದರಿಸಿದರೆ ನಾನು ನಿಮ್ಮ ಕಾರ್ಯಕರ್ತರಿಗೆ ಹೆದರಿಸಲಿಕ್ಕೆ ಬರುವುದಿಲ್ಲ, ನಾನು ನೇರ ನಿಮಗೆ ಹೆದರಿಸ್ಲಿಕ್ಕೆ ಬರ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಈ ಧಮಕಿ ಅನ್ನುವಂಥದ್ದನ್ನು ಕೊಡ್ತಾ ಹೋದರೆ ರಾಜಕಾರಣ ಮಾಡಿ, ನಿಮಗೇನು ಆಸೆ ಇದೆ, ನಿಮಗೇನು ಯೋಚನೆ ಇದೆ, ನೀವು ಯಾವುದಕ್ಕೂ ಮಾಡಿದರೆ ಸಂತೋಷ ಮಾಡಿ. ಬೈಂದೂರು ಇತಿಹಾಸ ಎಷ್ಟೆಷ್ಟೋ ನೆನ್ಪಿಟ್ಟುಕೊಂಡಿದೆ, ನಿಮ್ಮನ್ನು ನೆನ್ಪಿಟ್ಟುಕೊಳ್ತದೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನೀವು ನಮ್ಮ ವ್ಯವಸ್ಥೆಯನ್ನು ಟೀಕಿಸೋದು, ನಮ್ಮ ಕಾರ್ಯಕರ್ತರಿ ತಾಗೋದು, ನಮ್ಮ ನಾಯಕರಿಗೆ ಅತಿ ಕಡಿಮೆ ಶಬ್ದಗಳಲ್ಲೆಲ್ಲ ಹೇಳುವುದು, ಅದು ನಿಮ್ಮ ಸ್ವಭಾವವನ್ನು ತೋರಿಸ್ತದೆ. ಇದನ್ನು ಬಿಟ್ಟರೆ ನಮ್ದು ಯಾವುದು ಬೇರೆ ಯಾವ ವಿಷಯ ಇಲ್ಲ. ಕಾರ್ಯಕರ್ತರನ್ನು ಮುಟ್ಟಿದರೆ ಎಚ್ಚರಿಕೆ ಅಂತ ಹೇಳ್ತೇನೆ. ನಾವು ಸ್ವಯಂ ಸೇವಕರು, ಕಾರ್ಯಕರ್ತರಾಗಿ ಬಂದವರು, ನಾವು ನಾಯಕರಾದೆವು, MLAಗೆ ಫಿಕ್ಸ್ ಆದೆವು ಕೇಳಿದ್ರೆ ಇಲ್ಲ. ಆದರೆ ಹೋರಾಟ ಮಾತ್ರ ಬಿಡುವುದಿಲ್ಲ. MLA ನಾಳೆ ಮತ್ತೊಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ, ಅವನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದರೆ ಹೋರಾಟ ನಾವು ಒಮ್ಮೆ ತಾಗಿದ್ದೇವೆ ಅಂತ ಹೇಳಿದರೆ 12-12 ವರ್ಷ ಬೆನ್ನು ಹತ್ತುತ್ತೇವೆ. ನೀವು ಮಾಡಿದ ಅನ್ಯಾಯಗಳನ್ನು ಅಷ್ಟೊಂದು ತೆಗಿತ. ನನಗೆ ಸ್ಪಷ್ಟತೆ ಇದೆ, ಯಾವಾಗ ನಾನು ವೆಂಟೆ ಡ್ಯಾಮ್ ಹಗರಣ ಮುಟ್ಟಿದೆ, ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ, ಆಗ ಇದೆಲ್ಲ ಸೃಷ್ಟಿಯಾದದ್ದು. ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದೆ, 50-50 ಎಕರೆ, 100-100 ಎಕರೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆದ ತುಂಬ ಕಡೆ ಇತ್ತು. ನಿಮಗೆ ಯಾರ್ದು ಸರ್ಕಾರ ಇರ್ತದೆ, ಬೈಂದೂರು MLA ಅವ್ರು ಹೋಗಿ ಕೇಳ್ತಾ ಇರ್ತಾರೆ, ಅಲ್ಲಿ ತಕ್ಷಣ ಆಯಿತು ಅಂತೇಳಿ ಹೇಳಿದರೆ ಅದು ಪೂರ್ತಿ ಸತ್ಯ ಆಗಿರುವುದಿಲ್ಲ. ಆದರೆ ಸಂಸದರಾದಂಥ ರಾಘವೇಂದ್ರರು ಇದು ಯಡಿಯೂರಪ್ಪ ಕ್ಷೇತ್ರ ಅನ್ನುವಂಥ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ಕರೆದು ಬೈಂದೂರಿಗೆ ಇಂತಿಂಥದ್ದು ಆಗಬೇಕು ಅಂತ ಹೇಳಿದಾಗ ಅವರು ಇಟ್ಟ ಪಟ್ಟಿ, ಕೊಟ್ಟಂಥ ಲಿಸ್ಟ್ ಹಿಂದೆ ಬಿದ್ದದ್ದು ಕಮ್ಮಿ. ನಮಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಏನೋ ಅನ್ನುವಷ್ಟು ಕೆಲಸಗಳು ಹಿಂದಿನ ಸರ್ತಿ ಬಂದಿದೆ. ಮೊನ್ನೆ 1-2 ಕಡೆಗಳಲ್ಲಿ ಬಹಿಷ್ಕಾರ, ನಮ್ಮ ರಸ್ತೆ ಅಭಿವೃದ್ಧಿ ಆಗಲಿಲ್ಲ ಅಂತೇಳಿ ಹೇಳಿ ಒಂದಷ್ಟು ಕಡೆ ಹಾಕಿದ್ರು, ಕೆಲವು ಕಡೆ ಭೇಟಿ ಕೊಟ್ಟಿದೆ. ಒಂದು ಗ್ರಾಮದಲ್ಲಿ ಭೇಟಿ ಕೊಟ್ಟಾಗ ಮೊದಲು ನಮ್ಮ ಕಾರ್ಯಕರ್ತರು ಕೇಳಿದೆ, ಯಾಕೆ ಈ 2 ರಸ್ತೆ ಬಾಕಿ ಇತ್ತು ಅಂತ. ತಾಯಂದರೆಲ್ಲ ಬಂದಿದ್ದರು, ಅವ್ರು ಹೇಳ್ತಾ ಇದ್ರು, ನೀವು ಮಳೆಗಾಲದಲ್ಲಿ ಬನ್ನಿ, ಇಲ್ಲಿ ನಡುಕಾತಿಲ್ಲ, ಕಾಲ್ಪುರ ಹುಕ್ಕ ಹೊತ್ತು, ನೀವೆಲ್ಲ ಓಟ್ ಕೇಳ್ಕ ಹೋತ್ರಿ ಎಲ್ಲ ಬೈದರು. ಜನರಿಗೆ, ಕಾರ್ಯಕರ್ತರಿಗೆ ಬೈಯುವ ಅಧಿಕಾರ ನಾವೇ ಕೊಟ್ಟಿರ್ತೇವೆ. ನಮ್ಮನ್ನು ಗೆಲ್ಲಿಸಿದವರು ಅವರು, ನಮ್ಮನ್ನು ಪ್ರೀತಿಸಿದವರು ಅವರು. ಪೂರ್ತಿ ಅವ್ರಿಗೆ ಕೇಳಿ ಅವ್ರಿಗೆ ಉತ್ತರ ನಾನು ಕೊಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದ್ರೆ ರಸ್ತೆ ಆಗ್ತಿದ್ದು ಹೌದು. ನಾನೇನು ಸುಮ್ಮನೆ ರಾಜಕಾರಣಿಯಾಗಿ ಒಂದು ಆಶ್ವಾಸನೆ ಕೊಟ್ಟು ಬರೋದು, ಆಮೇಲೆ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಹೇಳಿ ಹೋದ್ರು, ನೀವು ಹೇಳಿ ಹೋದ್ರಿ ಅಂತ ಹೇಳೋದು, ಅದಕ್ಕೆ ನಾನು ರೆಡಿ ಇಲ್ಲ. ನಾನೇನು ಉತ್ತರ ಕೊಡಲಿಲ್ಲ, ಅದು ಚುನಾವಣೆ ಮುಗಿದ ಮೇಲೆ ಅದಕ್ಕೆ ಏನಂತೇಳಿ ಹೇಳಿ ಪರಿಹಾರ ನೋಡ್ಬೇಕು, ಇದು ನಮ್ಮ ಮನಸ್ಸಿನಲ್ಲಿ ಇರೋದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಕೇಳಿದೆ, ಯಾಕೆ ಇದು ಹೀಗಾಯಿತು ಹೇಳಿ ನೋಡುವ ಅಂತ. ಅವ್ರು ಕೊಟ್ಟ ಉದಾಹರಣೆ ಅದು ನಿಮಗೆ ನಮ್ಮ BJP ಸರ್ಕಾರದ ಅಥವಾ ರಾಘವೇಂದ್ರರ ಅಥವಾ ಹಿಂದಿನ ವ್ಯವಸ್ಥೆಯ ಸಾಧನೆ ಅಂತ ಆಗಿರ್ತದೆ. ಅವ್ರು ಹೇಳಿದರು ಆ ಗ್ರಾಮದಲ್ಲಿ ಸುಮಾರು ಒಂದು 15-16 ರಸ್ತೆಗಳಿದೆ, 30 ವರ್ಷದಲ್ಲ, ಎಲ್ಲ 50 ವರ್ಷದಿಂದನೂ ರಸ್ತೆ ಆಗಲಿಲ್ಲ. ಕಳೆದ ಸರ್ಕಾರ ಇದ್ದಾಗ ಅಲ್ಲಿನ ಅಷ್ಟೂ ರಸ್ತೆಗಳನ್ನು ಮಾಡ್ಕೊಂಡು ಬರ್ತಾರೆ ಅವರು. ಅದು MLA ಅವ್ರು ಬೆನ್ನಿಗೆ ಬೀಳ್ತಾರೆ, MP ಅವ್ರು ಬೆನ್ನಿಗೆ ಬೀಳ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಏ ಬೈಂದೂರಿನವ್ರು ಫಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಿ ರಾಘವೇಂದ್ರ ಹೇಳ್ತಾರೆ. ಇದೆಲ್ಲ ಆಗಿದೆ. ಆದರೆ ಅವ್ರಿಗೆ ಮಾಡ್ಕೊಳ್ಳಿಕ್ಕಾಗ್ತಿದ್ದ ಆ 2 ರಸ್ತೆ. ಇದು ಸಾಧನೆಯ ಸೋಲ ಕೇಳಿದರೆ ಜನರಿಗೆ ಉತ್ತರ ಹೇಳೋದಿಲ್ಲ, ನಾನು ನಿಮ್ಮ ಹತ್ರ ಹೇಳ್ತೇನೆ, ಅದು ನಮ್ಮ ಸಾಧನೆ. ಅದು
ಅಲ್ಲಿನ 16 ರಸ್ತೆಗಳು ಕಂಪ್ಲೀಟ್ ಆಗಿದೆ, 30-40 ವರ್ಷದ ಬಾಕಿ ಇದ್ದಂಥದ್ದು. ಬೈಂದೂರಿನ ಮೂಲೆ ಮೂಲೆಗಳು ಸಹಿತ ಕಾಂಕ್ರೀಟ್ ರೋಡ್ ನೋಡಿದ್ರೆ ಯಾವಾಗ ಕೇಳಿದರೆ ಅದು ಕಳೆದ ಸರ್ತಿ ಸರ್ಕಾರ ಇದ್ದಾಗ. ಸೊ 2 ರಸ್ತೆ ಉಳಿದಿದೆ, ಇದು ನಮ್ಮ ನೋವಿನ ಭಾಗ. ಎಸ್, ಮುಂದೆ ಅದನ್ನು ವಾಪಸ್ ಮಾಡ್ತೇವೆ. ಇದೇ ರಾಗಣ್ಣ ನಮ್ಮ ಬೆನ್ನಿಗಿರ್ತಾರೆ, ಇದೇ ಬೆಂಬಲ ನಮಗಿರ್ತದೆ, ಅದು ಎಲ್ಲಿಂದಾದರೂ ತಂದು ಕೊಡ್ತಾರೆ, ನಾವು ಅವ್ರ ಜೊತೆಗಿರ್ತೇವೆ. ಇದು ಈ ನೋಟ ಅನ್ನುವಂಥದ್ದು ಒಟ್ಟು ಬೈಂದೂರಿನ ಆದ್ಯತೆಯನ್ನು ತೋರಿಸ್ತದೆ. ಹಾಗಾಗಿ ನಮಗೆ ಸಮೃದ್ಧ ಬೈಂದೂರಿನ ಕಲ್ಪನೆಗೆ, ಬೈಂದೂರು ಅನ್ನುವಂಥದ್ದು ಸಮೃದ್ಧ ಆಗಬೇಕಿದ್ರೆ ಅದು ಮತ್ತೆ ರಾಗಣ್ಣ ಬೆನ್ನಿಗೆ ನಿಂತು ಅವ್ರ ಅಭಿವೃದ್ಧಿಗೋಸ್ಕರ ಬೆನ್ನಿಗೆ ನಿಂತು ಅವ್ರು ಫಾಲೋಅಪ್ ಮಾಡಿದಾಗ ಮಾತ್ರ. ನಾವು ಕರಾವಳಿಯವರು ಒಂದು ಸಮಸ್ಯೆಗೋಸ್ಕರ ಡೆಲ್ಲಿಗೆ ಹೋಗಿದ್ದೆವು. ಡೆಲ್ಲಿಗೆ ಹೋದಾಗ ಹೊಸ ಸಂಸತ್ನ ಉದ್ಘಾಟನೆ ಆಗ್ತಾ ಇತ್ತು, ಆಗ ನಮ್ಮ ಫೈಲ್ ತಗೊಂಡು ಹೋದೆವು. ರಾಗಣ್ಣನವರು ಅಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಗಡೆ ನಿರ್ಮಲಾ ಸೀತಾರಾಮನ್, ಶೋಭಕ್ಕ, ಎಲ್ಲ ಪ್ರಮುಖ ಅಧಿಕಾರಿಗಳನ್ನು ಕರೆದು ನಿರ್ಮಲಾ ಸೀತಾರಾಮನ್ರ ಆಫೀಸ್ನಲ್ಲಿ ಕೂತು, ಇದು ಕರಾವಳಿಯ ಸಮಸ್ಯೆ, ಕರಾವಳಿಯಲ್ಲಿ ಕಣ್ಣು ಮುಚ್ಚಿ ನಮ್ಮನ್ನು ಬೆಂಬಲಿಸ್ತಾರೆ, ನಾವು ಕಣ್ಣು ಮುಚ್ಚಿ ಅವರ ಹೋರಾಟಗಳಿಗೆ ಬೆನ್ನಿ ನಿಲ್ತೇವೆ, ಇದು ಆಗಬೇಕು ಅಂತ ಕೂತರು. ನಿರ್ಮಲಾ ಸೀತಾರಾಮನಿಗೆ ಎಕ್ಸ್ಪ್ಲೈನ್ ಮಾಡಿದೆವು ಸಮಸ್ಯೆಯನ್ನು, ಇಲ್ಲಿ ಇಂಡಸ್ಟ್ರಿ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಎಕ್ಸ್ಪ್ಲೈನ್ ಮಾಡಿದೆವು. ಅವರು ಅದನ್ನು ತಗೊಂಡ್ರು, ಅಲ್ಲಿನ ಅಧಿಕಾರಿಗಳಿಗೆ ಇದನ್ನ ಹೇಗೆ ಪರಿಹಾರ ಮಾಡಬೇಕು ಅಂತ ಹೇಳಿದರು. ಎಲ್ಲದಕ್ಕಿಂತ ಹೆಚ್ಚು ಅವ್ರು ಹೇಳಿದರು, ನೀವು ಮಾಡದೇ ಇದ್ದರೆ ಈ ರಾಗು ನನ್ನ ಬೆನ್ನಿಗೆ ಬೀಳಲ್ಲ, ಮತ್ತು ನನಗೂ ಕೂತ್ಕೊಳ್ಳಿ ಬಿಡೋದಿಲ್ಲ, ಫಸ್ಟ್ ರಾಗು ಅಂದರೆ ಉತ್ತರ ಕೊಡಿ ಅಂತ ಹೇಳಿದರು. ಸೊ ನಾನು ಹೇಳ್ತಾ ಇರುವುದು, ಎಲ್ಲೆಲ್ಲೋ ಅಭಿವೃದ್ಧಿ ಆಗಬೇಕು ಅನ್ನೋದು ಭಾಷಣ ಮಾಡೋದು ಬೇರೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋ ಸಿಸ್ಟಮ್ ಬೇರೆ. ಇದಕ್ಕೆ ಈ ರಾಘವೇಂದ್ರರು ಅನ್ನುವರಿಗಿಂತ ಇನ್ನೊಂದು ಒಳ್ಳೆಯ ಉದಾಹರಣೆ ಇದ್ದರೆ ನೀವು ಹೇಳಿ. ನನಗೆ ನನ್ನ ಹೆಮ್ಮೆ ನನ್ನ ಸಂಸದರು, ನನಗೆ ನನ್ನ ಹೆಮ್ಮೆ ನನ್ನ ಪಕ್ಷ, ನನಗೆ ನನ್ನ ಹೆಮ್ಮೆ ನಮ್ಮ ಸರ್ಕಾರ. ಹಾಗಾಗಿ ಆ ಕಾರ್ಯಕರ್ತರು ಎದೆ ಎತ್ತಿಕೊಂಡು ಗ್ರಾಮ ಗ್ರಾಮಗಳಲ್ಲಿ ಓಡಾಡುವಾಗ ಅವರಿಗಿರುವಂಥ ಮೊರ್ಯಾಲಿಟಿಯನ್ನು ಕೇಳಿದರೆ, ನಾವು ಮಾಡಿದ್ದೇವೆ ಹಿಂದೆ ಮತ್ತು ಮಾಡಿಸ್ತೇವೆ ಅಂತ. ಹಾಗಾಗಿ ಸಮೃದ್ಧ ಬೈಂದೂರಿನ ಕಲ್ಪನೆ ಇಟ್ಟಾಗ ಅದು ಟೂರಿಸಮಿಗಿರ್ಬೋದು, ಅದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಿರ್ಬೋದು, ಅಥವಾ ನಾವು ಡಯಾಲಿಸಿಸ್ ಸೆಂಟರ್ಗಳನ್ನು ಬೈಂದೂರಿಗೆ ತರಲಿಕ್ಕಿರ್ಬೋದು, ಸ್ಪೈನಲ್ ಕಾರ್ಡ್ ರಿಹ್ಯಾಬಿಲಿಟೇಷನಿಗೋಸ್ಕರ ಮಾಡಿದಂಥ ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು, ಕ್ಲೀನ್ ಕಿನಾರದಂಥ ಟೂರಿಸಮಿಗೂ ನಮ್ಮ ಪ್ರಕೃತಿದತ್ತವಾದ ಪ್ರಕೃತಿಯನ್ನು ಬೈಂದೂರಿನಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಇಟ್ಕೊಂಡಂಥ ಯೋಜನೆಗಳಿರ್ಬೋದು, ನಾವು ಯಾವುದೇ ಮಾಡಲಿಕ್ಕೆ ಹೋದರೂ ಸಹಿತ ನಮ್ಮ ಈ ಸಂಬಂಧ ಅನ್ನುವಂಥದ್ದು ನಮಗಿರುವಂಥ ಈ ಶಿವಮೊಗ್ಗದಿಂದ ಕೊಡುವಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ನಮಗಿರುವಂಥ ಆದ್ಯತೆ ಇರ್ಬೋದು, ಇದು ಕಮ್ಮಿ ಆಗೋದಿಲ್ಲ. ಹಿಂದಿನ ಸರ್ತಿಯೂ ಹಾಗೆ ಕಾರ್ಯಕರ್ತರ ಹೋರಾಟದಿಂದ ಅಷ್ಟು ದೊಡ್ಡ ಲೀಡನ್ನು ಕೊಟ್ಟಿದ್ದೇವೆ. ಒಂದಷ್ಟು ಜನರಿಗೆ ಪ್ರಶ್ನೆ ಇದೆ, ಈ ಸರ್ತಿ ವ್ಯತ್ಯಾಸ ಆಗ್ತದ ಅಂತೇಳಿ ಹೇಳಿ. ವ್ಯತ್ಯಾಸ ಹೇಗಾಗೋದು? ಕೆಲಸ ಹೆಚ್ಚಾಗಿದೆ, ಕಾರ್ಯಕರ್ತರು ಹೆಚ್ಚಾಗಿದ್ದಾರೆ, ಹೊಸ ವೋಟರ್ಸ್ ಅನ್ನುವಂಥವರು ಮತ್ತೆ ಹೆಚ್ಚಾಗಿದ್ದಾರೆ. ನಿಮಗೆ ಲೀಡ್ ಹೆಚ್ಚಾಗಬೇಕು, ಮೋದಿಯವ್ರ ಬಗ್ಗೆ ಶ್ರದ್ಧೆ ಭಕ್ತಿ ಹೆಚ್ಚಾಗಿದೆ ಅನ್ನೋದಲ್ಲದೆ ವ್ಯತ್ಯಾಸದ ಪ್ರಶ್ನೆ ಬರುವುದಿಲ್ಲ. ನಮ್ಮ ಕ್ಷೇತ್ರ ಅನ್ನುವಂಥದ್ದು ಕಾರ್ಯಕರ್ತರ ಆಧಾರಿತ ಕ್ಷೇತ್ರ ಅನ್ನೋದು ಹಿಂದಿನ ಸರ್ತಿ ಚುನಾವಣೆಯಲ್ಲಿ ಎಲ್ಲ ಅನುಮಾನಗಳನ್ನು ನಿವಾರಿಸಿ ಬಿಟ್ಟಿದೆ. ಯಾರಿಲ್ಲಿ ಮುಖ್ಯ ಕೇಳಿದರೆ ಕಾರ್ಯಕರ್ತರು. ಅವರು ಗ್ರಾಮ ಗ್ರಾಮದಲ್ಲಿ ಮನೆ ಮನೆಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹಾರಗಳನ್ನು ಅವರು ಮಾಡಿ ನಮ್ಮನ್ನು ಕರ್ಕೊಂಡು ಹೋಗೋದು. ನಾವು ನಾಯಕರೆಲ್ಲೋ ವ್ಯತ್ಯಾಸ ಆದೆವು ಅಂತೇಳಿ ಆದ ತಕ್ಷಣ ಅವರು ವ್ಯತ್ಯಾಸ ಆಗಿದ್ದರನ್ನು ನಮ್ಮ ಭ್ರಮೆಯಿಂದ ನಾವು ಹೊರಗೆ ಬಂದುಬಿಟ್ರೆ ಸಂಘಟನೆ ಅನ್ನೋದು ಬಲಿಷ್ಠ ಆಗಿರ್ತದೆ. ಸೊ ನನಗೂ ಸಹಿತ ಇರುವಂಥದ್ದು ಇಷ್ಟೇ. ನನಗೆ ಕಾರ್ಯಕರ್ತನಾಗಿ ಜಾಗ ಕೊಟ್ಟಿದ್ದಾರೆ, ಕಾರ್ಯಕರ್ತನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ, ಕನಸುಗಳು ನಮಗಿದೆ, ನಾವು ಅದನ್ನು ಮಾಡಲಿಕ್ಕೆ ಹೋರಾಡ್ತಾ ಇರುವವರು. ಕೊನೆಯಲ್ಲಿ ಒಂದು 5-10 ವರ್ಷ ಆಗುವಾಗ ಪಕ್ಷ ಮತ್ತೆ ಬಲಿಷ್ಠ ಆಗಿದೆ, ಬೈಂದೂರು ಮತ್ತೆ ಸಮೃದ್ಧ ಆಗಿದೆ ಅನ್ನೋದು ಆಗಿರಬೇಕಲ್ಲದೆ ನಾನು ಸಮೃದ್ಧ ಆದೆ ಅಥವಾ ನಾನು ಹೇಳಿದಾಗೆ ನಡೀತದೆ ಅನ್ನುವಂಥ ವ್ಯವಸ್ಥೆ ನಮ್ಮಲ್ಲಿ ಬರುವುದಿಲ್ಲ. ಹಾಗಾಗಿ ಬೈಂದೂರಿನ ಜನರಿಗೆ ಸರಿಯಾಗಿ, ಬೈಂದೂರಿನ ಅಭಿವೃದ್ಧಿಗೆ ಸರಿಯಾಗಿ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಮತ್ತೆ ನಾವು ನರೇಂದ್ರ ಮೋದಿ ಅವರಿಗೆ, BY ರಾಘವೇಂದ್ರರಿಗೆ ಹಿಂದಿನಕ್ಕಿಂತ ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡಿ ಕಳಿಸ್ತೇವೆ. ಕಾರ್ಯಕರ್ತರು ಅದಕ್ಕೆ ಪೂರಕವಾಗಿದ್ದಾರೆ, ವ್ಯವಸ್ಥೆಗಳೆಲ್ಲ ಅದಕ್ಕೆ ಪೂರಕವಾಗಿರ್ತದೆ. ಇನ್ನೊಂದಷ್ಟು ಪ್ರಶ್ನೆಗಳು, ಕೆಲವೊಮ್ಮೆ ಆಪಾದನೆಗಳು ಬಂದಾಗ ನಮ್ಮಲ್ಲಿ ಚಿಂತೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಉತ್ತರಗಳನ್ನು ಕೊಡ್ತಾ ಹೋದಾಗ ಕೆಲವೊಮ್ಮೆ ರಾಜಕಾರಣ ಅನ್ನೋದು ಇನ್ನೊಂದು ದಿಕ್ಕಿಗೆ ಹೋಗಿಬಿಡ್ತದೆ. ನಮಗೆ ಪ್ರಶ್ನೆ ಬರೋದು, ಬೇರೆ ಬೇರೆ ಆಪಾದನೆಗಳು ಬೇರೆ ಬೇರೆ ದಿಕ್ಕಿನಿಂದ ಬಂತು, ನಮ್ಮಲ್ಲಿ ಸ್ಪಷ್ಟತೆ ಏನು ಕಮ್ಮಿ ಆಗಲಿಲ್ಲ. 2 ವಿಷಯ ಏನು ಕೇಳಿದರೆ, ಒಂದು ಕಟ್ಟೆ ರಾಜಕಾರಣ ಅಂತೇಳಿ ಹೇಳಿ ಅಲ್ಲೆಲ್ಲ ಕೂತ್ಕೊಂಡು ಅವ್ರು ಎಷ್ಟು ಜೋರ ಕಾಣ, ಏನು ಎಂಥ MLA ಬರೀ ಚಪ್ಪಿ ಅಂತೇಳಿ ಹೇಳಬಹುದು. ಅದು ದಿನದ ಎಂಟರ್ಟೈನ್ಮೆಂಟ್, ನಾನು ನಿಮಗೆ ಎಂಟರ್ಟೈನ್ ಆಗುವ ರೀತಿ ಮಾತುಕತೆ ಮಾಡೋದು, ಎಂಟರ್ಟೈನ್ ಮಾಡೋದ ಸ್ಟೇಟ್ಮೆಂಟ್ ಕೊಡೋದು, ಅವರಿಗಿಂತ ಇವ್ರು ಅಡ್ಡಿಲ್ಲ ಅಂತ ಕಂಪ್ಯಾರಿಸನ್ ಸಿಗೋದು ಒಂದು ಕತೆ. ಇನ್ನೊಂದು, ನಾವು ಎಲ್ಲಿ ಯಾವ ಊರಿಗೆ ಹೋದರೂ ಶಾಲೆ ಒಂದು ನೋಡಿ ಬರ್ತೇವೆ. ಆ ಶಾಲೆಗೆ ಹೋದಾಗ ಸಣ್ಣ ಸಣ್ಣ ಮಕ್ಕಳು ಕೈಯೆಲ್ಲ ಹಿಡ್ಕೊಂಡು ಶಾಲೆ ಒಳಗೆಲ್ಲ ಕರ್ಕೊಂಡು ಹೋಗೋದು, ಗುರುವಣ್ಣ ಅಂತೇಳಿ ಹೇಳೋದು, ಅವರು ಮತ್ತೆ ಪುನಃ ಅದನ್ನೇ ಹೇಳೋದು, ಅವರಿಗೆ ಮತ್ತೆ MLA ಮೇಲೆ ಲೆಕ್ಕಕ್ಕಿಲ್ಲ ಮಕ್ಕಳಿಗೆ ಹೇಳ್ತಾರೆ. ನಾನು ಹೇಳೋದು, ನನ್ನ ಆದ್ಯತೆ ಅನ್ನೋದು ಈ ಕಟ್ಟೆ ರಾಜಕಾರಣವನ್ನು ಎಂಗೇಜ್ ಮಾಡ್ತಾ ಹೋಗಬೇಕು,
ಅಥವಾ ಆ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಆದರೆ ಮಾಡಬೇಕಂತ ಹೋಗಬೇಕು, ಇದರ ಸ್ಪಷ್ಟತೆ ನನಗಿದೆ. ನಾನು ಎಂಟರ್ಟೈನ್ಮೆಂಟ್ ರಾಜಕಾರಣ ಮಾಡಲಿಕ್ಕೆ ಹೋಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋದಾಗ ಒಂದು ಕ್ಷಣಕ್ಕೆ ನಾನು ಚೆನ್ನಾಗಿ ಕಾಣ್ಬೋದು, ಆದರೆ ನಮಗಿರುವುದು ದೂರದೃಷ್ಟಿ ಮಾತ್ರ. ಬೈಂದೂರು ಅನ್ನುವಂಥದ್ದು ಬದಲಾಗಬೇಕು. ಸೀದೆ ಹೇಳುದಿದ್ರೆ ಉಡುಪಿ ಕಾಂಪಿಟೇಷನ್ ಕೊಡಬೇಕು. ವಿ ಎಸ್ ಆಚಾರ್ಯ ಬೆನ್ನಿಗೆ ನಿಂತಾಗ ಉಡುಪಿಯಲ್ಲಿ ಎಷ್ಟು ಅಭಿವೃದ್ಧಿಗಳನ್ನು ಮಾಡಿದರು, ಎಷ್ಟು ಚಂದ ಮಾಡಿ ತೋರಿಸಿದ್ರು. ನಮಗೆ ಅದೇ ರೀತಿಗೆ ರಾಘಣ್ಣನ ಬೆಂಬಲ ಇದೆ. ಹಾಗಾಗಿ ಬೈಂದೂರನ್ನು ಅಭಿವೃದ್ಧಿ ಮಾಡಿ ತೋರಿಸ್ಲಿಕ್ಕೆ, ಯೋಜನೆಗಳನ್ನು ತರಿಸ್ಲಿಕ್ಕೆ ನಾವು ಹೋರಾಟದಲ್ಲಿದ್ದೇವೆ. ಹಾಗಾಗಿ ನಮಗೆ ಬರುವಂಥ ಚುನಾವಣೆ ಅನ್ನೋದು ಇಷ್ಟು ಮುಖ್ಯ. ಪ್ರತಿ ಹಳ್ಳಿಯ ಕಾರ್ಯಕರ್ತ ಮತ್ತೆ ತಯಾರಾಗಿದ್ದಾನೆ. ನಾವೀಗ 16 ದಿನದ ಸಮೃದ್ಧ ನಡಿಗೆ ಕಾರ್ಯಕ್ರಮ ಯೋಜನೆ ಮಾಡಿದ್ದೇವೆ. ಸಮೃದ್ಧ ನಡಿಗೆ ಅಂತೇಳಿ ಹೇಳಿದರೆ ಒಂದು ಹಳ್ಳಿಯ ಅತಿ ತುದಿ ಬೂತ್ ಕೇಂದ್ರ 246 ನಾವು ಹೋಗುವವರಿದ್ದೇವೆ. 10 ಹಿಂದೊಮ್ಮೆ ಗ್ರಾಮ ನಡಿಗೆ ಅಂತ ಮಾಡಿದ್ದೇವೆ. ನಾವು ಕಾರ್ಯಕರ್ತರನ್ನು ಬೆಳೆಸಲಿಕ್ಕೆ, ಪ್ರತಿ ಚುನಾವಣೆಯನ್ನು ನಾವು ಬರೀ ಚುನಾವಣೆ ಬರೀ ಗೆಲ್ಲಿಕ್ಕಲ್ಲ, ನಾವು ಕಾರ್ಯಕರ್ತರು ಬೆಳಿಬೇಕು. ಅದರಲ್ಲಿ ನಮ್ಮ ಕಾರ್ಯಕರ್ತ ಮತ್ತೆ ಮೆಚೂರ್ ಆಗಬೇಕು, ಮತ್ತೆ ಅವನಿಗೆ ಪ್ರೌಢಿಮೆ ಹೆಚ್ಚಾಗಬೇಕು, ಹೋರಾಟ ಈ ರೀತಿ ಮಾಡಬೇಕು ಅಂತ. ನಾವು ಸಮೃದ್ಧ ನಡಿಗೆಯನ್ನು ಅದಕ್ಕೋಸ್ಕರ ಇಟ್ಟುಕೊಂಡಿದ್ದೇವೆ. ಸಮೃದ್ಧ ಬೈಂದೂರಿನ ಕಲ್ಪನೆ ಇಡೀ ಕ್ಷೇತ್ರದಲ್ಲಿದೆ, ಸಮೃದ್ಧ ಬೂತಿನ ಕಲ್ಪನೆ ಆ ಕಾರ್ಯಕರ್ತನೇ ಬರಬೇಕು. ಅಭಿವೃದ್ಧಿ ಹೇಗಾಗಬೇಕು ಹೇಳಿದರೆ ಕೆಲವೊಮ್ಮೆ ಏನಾಗ್ತದೆ, ಒಂದಷ್ಟು ಬದಿಗೆ ಮಾತ್ರ ರಸ್ತೆ ಆಗಿಬಿಡ್ತದೆ, ಒಂದಷ್ಟು ಊರಿನಲ್ಲಿ ಮಾತ್ರ ಡ್ಯಾಮ್ಗಳಾಗಿಬಿಡ್ತದೆ, ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿರುವುದಿಲ್ಲ. ನಾವು ಈ ಬೂತಿನ ನಡಿಗೆಯ ಕಾರ್ಯಕ್ರಮದಲ್ಲಿ ಪ್ರತಿ ಬೂತಲ್ಲಿ ಏನಾಗಬೇಕು ಮತ್ತು ಹೇಗೆ ಮಾಡ್ಕೋಬೇಕು ಅನ್ನೋ ಕಲ್ಪನೆಯನ್ನು ವಿಶ್ವಾಸದಿಂದ ಹೇಳ್ತೇವೆ. ಗೌರ್ಮೆಂಟ್ ಬಂದ್ರಲ್ಲೋ ಮರೆಯ, ಮತ್ತೊಂದಲ್ಲ ಮರೆ, ನಮ್ಮ ಪ್ರಶ್ನೆ ಇಲ್ಲ, ನಾವು ಮಾಡ್ತಾ ಹೋಗುದಿದ್ದು, ನಮ್ಮ ನಿರಂತರ ಪ್ರಕ್ರಿಯೆ. ಸೊ ಸಮೃದ್ಧ ಬೂತಿನ ಕಲ್ಪನೆಯನ್ನು ಇಟ್ಟುಕೊಂಡು, ರಾಘಣ್ಣ ಮತ್ತೊಮ್ಮೆ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಅಷ್ಟು ಬೂತಿಗೆ ನಡೆಯೋರಿದ್ದೇವೆ. ಸಮೃದ್ಧ ನಡಿಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಎಲ್ಲವನ್ನೂ ಎದುರಿಸ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಮತ್ತು ಬೈಂದೂರಿನವ್ರು ಎಲ್ಲದಕ್ಕಿಂತ ಹೆಚ್ಚು ಮೆಚೂರ್ಡು. ಬೈಂದೂರಿನಲ್ಲಿ ಆ ಸಿಲ್ಲಿ ರಾಜಕಾರಣ, ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ. ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇ ದೊಡ್ಡದು, ನಾವು ಹೇಳಿದಾಗೆ ನಡೀತದೆ, ನಾವು ಇದ್ದಲ್ಲಿ ಮಾತ್ರ ಗ್ರೇಟ್ನೆಸ್ ಅನ್ನುವಂಥ ಕಲ್ಪನೆ ಬಿಟ್ಟು, ಜನ ಹೇಳಿದಾಗೆ ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರು ಹೇಳಿದಾಗೆ ನಾಯಕರು ಇರ್ತಾರೆ ಅಂತ. ನಾನೊಬ್ಬ MLA ಅಂತ ಸೃಷ್ಟಿಯಾಗುವಲ್ಲಿ ಜನರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಕಾರ್ಯಕರ್ತರ ಹೋರಾಟ ಅಲ್ಲದೆ ನನ್ನ ಹೋರಾಟ ಇತ್ತ ಅಥವಾ ನನ್ನ ಹಿಂದ್ಗಡೆ ಇನ್ಯಾರು ನಿಂತ್ಕೊಂಡು ಹೋರಾಟ ಮಾಡಿದರೆ ಕೇಳಿದ್ರಿಲ್ಲ. ಸೊ ನಮ್ಮ ಪಕ್ಷ, ನಮ್ಮ ವ್ಯವಸ್ಥೆ ಹೇಳಿದ ವ್ಯವಸ್ಥೆಯಿಂದಾಗಿ ಬೈಂದೂರು ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ವ್ಯವಸ್ಥೆಗೆ ಗೌರವ ಕೊಡೋದು ಬಿಟ್ಟು ಬೇರೆ ರೀತಿಯಲ್ಲಿ ರಾಜಕಾರಣವನ್ನು ಎಳೆಯುವ ಕೆಲಸ ಆಗ್ತದೆ. ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟೆ ಅಂದರೆ ನಾಳೆಯಿಂದ ಅದು ಚರ್ಚೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಹೆಚ್ಚು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಆದರೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಅಗತ್ಯ ನಾನು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಒಂದು, ನೀವು ಯಾರು ನಾಯಕರಂದವರು ಆಶೆಗೆ ಬೀಳ್ತೀರಿ, ಆಮಿಷಕ್ಕೆ ಬೀಳ್ತೀರಿ, ಇನ್ಯಾವುದೋ ಡಿಮ್ಯಾಂಡಿಗೆ ಬೀಳ್ತೀರಿ, ನೀವು ಆಚೆ ಈಚೆ ಹೋಗ್ತೀರಿ. ಆದರೆ ಕಾರ್ಯಕರ್ತ ಅನ್ನೋನು ಆಶೆಗೆ ಬೀಳಲ್ಲ, ಆಮಿಷಕ್ಕೆ ಬೀಳಲ್ಲ, ಎಲ್ಲದಕ್ಕಿಂತ ಹೆಚ್ಚು ಬೆದರಿಕೆಗೆ ಹೆದರಲ್ಲ. ನಾವು ಯಾರ ಬೆನ್ನಿಗೆ ನಿಲ್ತೇವೆ ಕೇಳಿದರೆ ನಮ್ಮ ಕಾರ್ಯಕರ್ತರ ಬೆನ್ನಿಗೆ ನಿಲ್ತೇವೆ. ಮೊದಲನೇದಾಗಿ ಬೈಂದೂರು ಭಾಗದಲ್ಲಿ BJP ಕಾರ್ಯಕರ್ತರ ವ್ಯವಹಾರಗಳಿಗೆ, ಉದ್ಯಮಗಳಿಗೆ ತೊಂದರೆ ಮಾಡುವ ಕೆಲಸ ಆಯಿತು. ಏನು ಕೇಳಿದರೆ ನಿಲ್ಲಿಸ್ಬೇಕು, ಇಲ್ಲ ನನಗೆ ಬಂದು ಖಾಲಿ ಬೀಳಬೇಕು, ಇಲ್ಲ ನಿನ್ನ ವ್ಯವಹಾರನ ನಿಲ್ಲಿಸ್ತೇನೆ ಅಂತ. ನಾನು ಪ್ರೀತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತನ ಕರೆದು ಹೇಳಿದೆ, ಕಾರ್ಯಕರ್ತ ಅನ್ನೋನು ಎಲ್ಲರೂ ಒಂದೇ, ಎಲ್ಲರೂ ಸಾಲ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕಂತು ಕಟ್ಟಿರ್ತಾರೆ, ಅವರವರ ಸಿದ್ಧಾಂತಕ್ಕೋಸ್ಕರ ಅವರವ್ರ ಪಕ್ಷದಲ್ಲಿರ್ತಾರೆ. ಅದನ್ನು ಮೀರಿ ತೊಂದರೆ, ನೀವು ಯಾರು ಲೀಡ್ರ್ಗಳಿಗೆ ಮಾಡಿಕೊಂಡಿಲ್ಲ, ಲೀಡ್ರ್ ಕಚ್ಚಾಡಲಿಲ್ಲ, ನನಗೆ ತಾಗಲಿಲ್ಲ, ಸಣ್ಣ ಸಣ್ಣ ಪಾಪದ ಕಾರ್ಯಕರ್ತರಿಗೆ ತಾಗಿದ್ರಿ. ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಒಂದು 2 ಕೊಟ್ಟೆ, ಆಮೇಲೆ 1-2 ತಾಗಿದೆ. ಅದರ ನಂತರ ಈ ಭಾಗದಲ್ಲಿ ಅದು ಕಮ್ಮಿಯಾಗಿದೆ. ಈಗ ಒಣಸೆ ಸಿದ್ದಾಪುರ ಭಾಗದಲ್ಲಿ ಶುರುವಾಗಿದೆ, ನೋಡ್ತೇನೆ ಮಾಡ್ತೇನೆ, ನಿನ್ನ ವ್ಯವಹಾರ ನಿಲ್ಲಿಸ್ತೇನೆ ಅಂತ. ಇದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ, ಇದನ್ನು ತಕ್ಷಣಕ್ಕೆ ನಿಲ್ಲಿಸಿ. ನಾನು ಮಾತ್ರ, ನೀವು ವಾರ್ನಿಂಗ್ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಹೆದರಿಸಿದರೆ ನಾನು ನಿಮ್ಮ ಕಾರ್ಯಕರ್ತರಿಗೆ ಹೆದರಿಸಲಿಕ್ಕೆ ಬರೋದಿಲ್ಲ, ನಾನು ನೇರ ನಿಮಗೆ ಹೆದರಿಸ್ಲಿಕ್ಕೆ ಬರ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಈ ಧಮಕಿ ಅನ್ನುವಂಥದ್ದನ್ನು ಕೊಡ್ತಾ ಹೋದರೆ, ರಾಜಕಾರಣ ಮಾಡಿ, ನಿಮಗೇನು ಆಸೆ ಇದೆ, ನಿಮಗೇನು ಯೋಚನೆ ಇದೆ, ನೀವು ಯಾವುದಕ್ಕೂ ಮಾಡಿದರೆ ಸಂತೋಷ ಮಾಡಿ. ಬೈಂದೂರು ಇತಿಹಾಸ ಎಷ್ಟೆಷ್ಟು ನೆನ್ಪಿಟ್ಟುಕೊಂಡಿದೆ, ನಿಮ್ಮನ್ನು ನೆನ್ಪಿಟ್ಟುಕೊಳ್ತದೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನೀವು ನಮ್ಮ ವ್ಯವಸ್ಥೆಯನ್ನು ಟೀಕಿಸೋದು, ನಮ್ಮ ಕಾರ್ಯಕರ್ತರಿಗೆ ತಾಗೋದು, ನಮ್ಮ ನಾಯಕರಿಗೆ ಅತಿ ಕಡಿಮೆ ಶಬ್ದಗಳಲ್ಲೆಲ್ಲ ಹೇಳೋದು, ಅದು ನಿಮ್ಮ ಸ್ವಭಾವವನ್ನು ತೋರಿಸ್ತದೆ. ಇದನ್ನು ಬಿಟ್ಟರೆ ನಮ್ದು ಯಾವುದು ಬೇರೆ ಯಾವ ವಿಷಯ ಇಲ್ಲ. ಕಾರ್ಯಕರ್ತರನ್ನು ಮುಟ್ಟಿದರೆ ಎಚ್ಚರಿಕೆ ಅಂತ ಹೇಳ್ತೇನೆ. ನಾವು ಸ್ವಯಂ ಸೇವಕರು, ಕಾರ್ಯಕರ್ತರಾಗಿ ಬಂದವರು, ನಾವು ನಾಯಕರಾದೆವು, MLAಗೆ ಫಿಕ್ಸ್ ಆದೆವು ಕೇಳಿದ್ರೆ ಇಲ್ಲ. ಆದರೆ ಹೋರಾಟ ಮಾತ್ರ ಬಿಡುವುದಿಲ್ಲ. MLA ನಾಳೆ ಮತ್ತೊಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ, ಅವನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆದರೆ ಹೋರಾಟ ನಾವು ಒಮ್ಮೆ ತಾಗಿದ್ದೇವೆ ಅಂತ ಹೇಳಿದರೆ 12-12 ಬೆನ್ನು ಹತ್ತುತ್ತೇವೆ. ನೀವು ಮಾಡಿದ ಅನ್ಯಾಯಗಳನ್ನು ಅಷ್ಟೊಂದು ತೆಗಿತ ನನಗೆ ಸ್ಪಷ್ಟತೆ ಇದೆ. ಯಾವಾಗ ನಾನು ವೆಂಟೆ ಡ್ಯಾಮ್ ಹಗರಣ ಮುಟ್ಟಿದೆ, ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ, ಆಗ ಇದೆಲ್ಲ ಸೃಷ್ಟಿಯಾದದ್ದು.
ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದೆ, 50-50 ಎಕರೆ, 100-100 ಎಕರೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆದ ತುಂಬ ಕಡೆ ಇತ್ತು. ನಾನು ಯಾವಾಗ ಅದನ್ನು ಡಿಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಎದುರುಗಡೆ ಅಲರ್ಟ್ ಆದರು. ವೆಂಟೆಡ್ ಡ್ಯಾಮ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ನಮ್ಮ ಪಕ್ಷದವರಿರಲಿ ಹೊರಗಡೆಯವರಿರಲಿ, ಭ್ರಷ್ಟಾಚಾರ ಬೈಂದೂರಿನಲ್ಲಿ ನಡಿಬಾರ್ದು ಅಂತ ಹೇಳಿದೆ. ಆಗ ತುಂಬ ಜನ ಒಗ್ಗಟ್ಟಾದರು. ಅದ್ರ ನಂತರ ಶುರುವಾಯಿತು ನಮ್ಗೆ ಆಪಾದನೆಗಳು. ಅಲ್ಲಿವರಿಗೆಲ್ಲ ಪಾಪದ ಒಳ್ಳೆಯವ ತೊಂದರೆ ಇಲ್ಲ ಅಂತ ಹೇಳಿದರು. ಹೋರಾಟ ಕೇಳಿದಾಗ ಬೇಡ ಅಂತ ಇತ್ತು ನಿಮಗೆ, ಆದರೆ ಹೋರಾಟ ಮಾತ್ರ ನಿಲ್ಲುವುದಿಲ್ಲ. ಒಂದು ಸಾತ್ವಿಕ, ಒಂದು ಸೃಜನಶೀಲ, ಒಂದು ಒಳ್ಳೆಯ ಒಂದು ಸಮೃದ್ಧದ ರಾಜಕಾರಣವನ್ನು ಮಾಡುವ, ಸಂಘರ್ಷದ ರಾಜಕಾರಣಕ್ಕೆ ಕರಿಬೇಡಿ. ಮತ್ತು ಉಳಿದಂತೆ ಎಲ್ಲವೂ ಚೆನ್ನಾಗಿ ಹೋಗಲಿ, ಎಲ್ರಿಗೂ ದೇವರ ಆಶೀರ್ವಾದ ಇರಲಿ. ಸೊ ಯಾರಿಗೂ ಸಹಿತ ತೊಂದರೆ ಆಗದ ರೀತಿಯಲ್ಲಿ ರಾಜಕೀಯ ಮಾಡುವ, ಕೊನೆಯಲ್ಲಿ ಎಲ್ಲರಿಂದನೂ ಬೈಂದೂರು ಅಭಿವೃದ್ಧಿಯ ಕನಸನ್ನು ಗಟ್ಟಿ ಮಾಡುವ ಅಂತೇಳಿ ಹೇಳ್ತಾ